ಎಷ್ಟು ಸ್ಪೆಷಲ್ ಈ ಸಿನಿಮಾ ನಮಗೆ? ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಎಲ್ರಿಗೂ ಕೇದಾರನಾಥ್ ಕುರಿ ಫಾರಂ ಚಿತ್ರತಂಡದಿಂದ ಸ್ವಾಗತ ಸುಸ್ವಾಗತ ಹೇಳ್ತಾ, ತಡವಾಗಿ ಬಂದಿದ್ದು ವಿಶೇಷ ಏನಿಲ್ಲ, ಬಿಡ್ಜ್ ಹತ್ರ ಒಂಚೂರು ದೊಡ್ಡ ಪ್ರಾಬ್ಲಮ್ ಆಗಿತ್ತು, ಅದನ್ನೊಂಚೂರು ಸೇಫ್ ಆಗಿ ಕಳಿಸ್ಬಿಟ್ಟು ಬಂದಿದ್ದೀವಿ, ಬೇರೆ ಏನಿಲ್ಲ. ಹಾಗೆ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಮೊದಲಿಗೆ ನಮ್ಮ ನಾವೆಲ್ಲ ಸ್ವಲ್ಪ ಈಗ ಗೊತ್ತಿರಬೇಕು, ಸ್ವಲ್ಪ ಸಿನಿಮಾ ಬೇರೆ ಬೇರೆ ಅನೌನ್ಸ್ ಆಗಿರೋದ್ರಿಂದ ನಾವು ನಿರ್ಮಾಪಕರು ಅನ್ನೋಕ್ಕಿಂತ ನಮ್ಮ ಬಟರ್ ಸ್ಟಾರ್ ಸ್ಟೈಲಲ್ಲಿ ಇಡ್ಲಿದಾತರಿಗೆ ಮೊದಲಿಗೆ ಧನ್ಯವಾದಗಳು, ಜಗದೀಶ್ ಸರ್ಗೆ ಮತ್ತು ನಟರ್ ಸರ್ಗೆ. ಹಾಗೆ ನಮ್ಮನ್ನು ಈ ಥರ ತೋರಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಶ್ರೀನಿವಾಸ್ ಅವರು ನನ್ನೇ ಒಂದು ಸೆಲೆಕ್ಟ್ ಮಾಡಿ ಈ ಥರ ಹೀರೋ ಒಂದು ಚೆನ್ನಾಗಿ ಮಾಡ್ತಾನೆ, ಈ ಥರ ಕುರಿ ಫಾರಂ ಹಳ್ಳಿ ಬ್ಯಾಕ್ಗ್ರೌಂಡ್ ಆದರೆ ಮನು ಚೆನ್ನಾಗಿ ಮಾಡ್ತಾನೆ ಅಂತ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಮೂರು ಜನಕ್ಕೂ ಧನ್ಯವಾದಗಳು. ಹಾಗೆ ನಮ್ಮ ಬಾಯಲ್ಲಿ ಏನಾದರೂ ಡೈಲಾಗು ತುಂಬ ಚೆನ್ನಾಗಿ ಬಂದಿದೆ, ಆ ರೀತಿ ಬಂದಿದೆ, ಈ ರೀತಿ ಬಂದರೆ ನಮ್ಮ ಸೀನು ಸರ್ ಮತ್ತು ನಮ್ಮ ರಾಜೇಶ್ ಸಾಲುಂಡಿ ಅವರು ಬಂದಿಲ್ಲ, ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಡಿ ಒ ಪಿ ರಾಕೇಶ್ ಸರ್ಗೂ ಕೂಡ ಧನ್ಯವಾದಗಳು. ವಿಷಯಕ್ಕೆ ಬಂದ್ಬಿಟ್ರೆ, ನಾವು ಕೇದಾರನಾಥ್ ಕುರಿ ಫಾರಂ ಅಂದರೆ ನನಗೆ ಇದೇ ನನಗೆ ಮೊದಲನೇ ಮೂವಿ ಸ್ಟಾರ್ಟಿಂಗು. ಆಗಿನ ಕಾಮಿಡಿ ಕಿರಿಯೆಲ್ಲ ಮುಗಿಸಿ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ತುಂಬ ಬ್ರೇಕ್ ತೊಗೊಂಡು ಒಂದೇ ಹಿಂಗೋಗಿ ಹಿಂಗೆ ಬಂದು ಪಟ್ಟಂತ ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡ್ರು. ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು, ಪಟ್ಟಂತ ಮುಗ್ದಿದ್ದು ಗೊತ್ತಾಗಿಲ್ಲ, ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ. ಟ್ರೈಲರು ಟೀಸರು ಸಾಂಗ್ ಎಲ್ಲ ಹೆಂಗಾಯ್ತು ಅಂತ ನಿಮಗೆ ನೋಡಿದ್ರ ಅದು ನೀವು ಹೇಳಬೇಕು, ನಾವು ಹೇಳೋಕ್ಕಾಗಲ್ಲ. ಅದನ್ನು ನಮಗಂತೂ ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಏನೋ ಒಂದು ಬೇರೆ ವಿಭಿನ್ನವಾಗಿ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂದು ಚೆನ್ನಾಗಿ ಮಾಡಿದ್ದೀವಿ. ಫುಲ್ ಕಾಮಿಡಿ ಇದೆ, ಸ್ವಲ್ಪ ಎಮೋಷನಲ್ ಇದೆ, ಎಲ್ಲ ಮಿಕ್ಸ್ ಒಂಥರ ಒಂದು ಹಬ್ಬದ ಊಟ. ಆಗಸ್ಟ್ 30ಕ್ಕೆ ಏನಿದೆ ಈ ತಿಂಗಳು ರಿಲೀಸ್ ಆಗ್ತಿದೆ, ಅವತ್ತೊಂದು ಸ್ವಲ್ಪ ಕನ್ನಡಿಗರಿಗೆ ಒಂದು ಹಬ್ಬದ ಊಟ, ಒಂದು ನಗೋ ಸಿನಿಮಾ ತುಂಬ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತಾರೆ ಅಂತ ಹೇಳ್ತೀನಿ. ಇನ್ನು ವಿಷಯ ಅಂದರೆ, ನಾನು ಒಂದು ಚಿತ್ರರಂಗದವನಾಗಿ ಒಬ್ಬ ಕಲಾವಿದನಾಗಿ ಇದನ್ನ ಎಡಿಟ್ ಮಾಡ್ತಿರೋ ಹಂಗೆ ಹಾಕ್ತಿರೋದು ಗೊತ್ತಿಲ್ಲ. ಎಲ್ಲ ಸುಮಾರು ಕಡೆ ಇದು ಥಿಯೇಟ್ರಿ ಜನ ಬರ್ತಾ ಇಲ್ಲ, ಥಿಯೇಟ್ರಿ ಜನ ಬರ್ತಾ ಇಲ್ಲ ಅಂತ ಹೇಳಿ ಹೇಳಿ ಅರ್ಧ ಬರ್ದಂಗೆ ಮಾಡ್ತಾವ್ರೆ. ಸುಮ್ಮನೆ ಬರ್ತಾವ್ರೆ ಅನ್ಬಿಡಿ, ಬಂದ್ಬಿಡ್ತಾರೆ. ಆಗ ನಾವು ಹೇಳ್ದಾಗ ಏನಾಗ್ಬಿಡುತ್ತೆ, ನಾವೇ ಜನ ಅಲ್ವಾ, ಯಾರು ಹೋಗ್ತಾ ಇಲ್ವ, ನಾವೇ ಯಾಕೆ ಹೋಗೋಣ ಗುರು ಅಂತ. ಈ ಬೇರೆ ಭಾಷೆಯವರಿಗೆ ಸಖತ್ ಕಲೆಕ್ಷನ್ ಆಯಿತು, ಸಖತ್ ಕಲೆಕ್ಷನ್ ಆಯಿತು ಅಂತ ಅಂದೊಂದು ಏನಿದೆ ಏನಿದೆ ಅಂತ ಹೋಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಾಗಿ ಕನ್ನಡ ಸಿನಿಮಾಕ್ಕೆ ಜನ ಬರ್ತಾವ್ರೆ ಬರ್ತಾವ್ರೆ, ಒಳ್ಳೆ ಕಂಟೆಂಟ್ ಒಳ್ಳೆ ಸಿನಿಮಾ ಆದರೆ ಅದು ಗೆಲ್ಲುತ್ತೆ. ಗೆಲ್ಲಿಲ್ಲ ಅಂದಾಗ ಹಂಗೆ ಅನ್ನೋದು, ಗೆದ್ದಾಗ ಕನ್ನಡಿಗರು ಬಯ್ಯೋದಲ್ಲ, ಗೆಲ್ಲಿ ಸೋಲಿ ಅಣೆ ಬರ ಚೆನ್ನಾಗಿದ್ರೆ 100%ಗೆ 200% ಗೆಲ್ತೀವಿ. ಇದನ್ನ ಟೆಲಿಕಾಸ್ಟ್ ಮಾಡಿ ಸರ್, ಮಾಧ್ಯಮ ಮಿತ್ರರು ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೌದು ಹೌದು ಸರ್, ಸರ್ ಫಾಲೋವರ್ಸ್ ಅಂದರೆ ಅದು ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು 600,000 ಇದ್ದಾರೆ ಸರ್. ಕರೆಸ್ತೀವಿ ಸರ್, ಕರೆಸ್ತೀವಿ. ಹೌದು, ಥ್ಯಾಂಕ್ ಯು ಸರ್, ನಿಮ್ಮ ಬಾಯಾರಿಕೆ ಅಂತ ಖಂಡಿತ ಅದಾಗುತ್ತೆ. ಹಾಂ ಹೌದು, ಇಲ್ಲ ಸರ್ ಈಗ ಇಲ್ಲ ಸರ್, ಖಂಡಿತ ಮಾಡ್ತೀವಿ. ಹ್ಞೂ, ಖಂಡಿತ. ಇಲ್ಲ ಇಲ್ಲ ಸರ್, ಅಲ್ಲಿ ಮಂಜು ಅಂತ ನನ್ನ ಕ್ಯಾರೆಕ್ಟ್ರು, ಅದು ಬೇರೆ ಏನೋ ಸಸ್ಪೆನ್ಸ್ ಹೇಳಿದ್ದಾರೆ ಅಂದರೆ. ಕೇದಾರನಾಥ್ ನೀವು ಕೇಳಿದ ಕ್ವಶನ್ ತುಂಬ ತುಂಬ ಚೆನ್ನಾಗಿತ್ತು, ನಮ್ಮ ಸೀನು ಸರು ಭಾಳ ಥರ ಚೆನ್ನಾಗಿ ಹೇಳಿದರು, ಹಂಗಂತ ಇದೆಲ್ಲ ಒದ್ದಾಡ್ತಾ ಇರೋದೆ ಸಿನಿಮಾಕ್ಕೋಸ್ಕರ. ಆಮೇಲೆ ನಾವು ಕೂಡ ನಾವು ಕುರಿ ಫಾರಂ ಓಪನ್ ಮಾಡಲಿ, ಊರಲ್ಲಿ ಕೋಳಿ ಫಾರಂ ಓಪನ್ ಮಾಡಲಿ, ನಾವು ಮಂದೇವ್ರನ್ನ ಇಡೋದು. ಮಂದೇವರು ಕೆಲವರಿಗೆ ಮಂಜ ಸ್ವಾಮಿ ಇರುತ್ತೆ, ತಿರುಪತಿ ವೆಂಕಟರಾವ್ ಸ್ವಾಮಿ ಇರುತ್ತೆ, ಕೆಲವರಿಗೆ ಎಲ್ಲ ದೇವರುಗಳು ಇರೋದ್ರಿಂದ ಅವ್ರವ್ರ ಮಂದೇವ್ರನ್ನ ಇಟ್ಕೊಂಡೆ ಕುರಿ ಫಾರಂ ಓಪನ್ ಮಾಡೋದು. ಕೆಲವರು ಎಲ್ಲೋ ಒಬ್ಬೊಬ್ರು ಹಾಕ್ತಾರೆ, ಎಲ್ಲೋ ಬೇರೆ ಬೇರೆ ಲಕ್ಷ್ಮಮ್ಮ ಗಿಸ್ಮಮ್ಮ ಅಂತ ಹಾಕತ್ತಾರೆ, ಬಟ್ ನಾವೆಲ್ಲ ಮಂದೇವ್ರನ್ನೇ ಹಾಕೊಳ್ಳೋದು, ಅಷ್ಟೇನೇನಿಲ್ಲ. ಹಾಂ ಇದೆ ಇದೆ ಸರ್, ಹಾಸನ್ ಇದೆ. 20-30 ಕೂರಿ ಇದ್ದಾವೆ, ಒಂದು 2 ಹಸುಗಳಿದ್ದಾವೆ. ಈಗ ಮೊನ್ನೆ ಒಂದು 2 ಕರ ಹಾಕಿವಿ, ಇನ್ನೊಂದು ಗಬಾಗಿದೆ ಸರ್. ಹೆಸರೇನು ಇಟ್ಟಿಲ್ಲ ಸರ್, ನಾವು ಕೆಂದಗರ ಈ ಕ್ರಾಸ್ ಬೀಡು ಈ ಥರ ಇಟ್ಕೊಂಡಿರ್ತೀವಿ. ಕುರಿ ಫಾರಮ್ಮು ಮಂಜುನಾಥ ಸ್ವಾಮಿ ಕುರಿ ಫಾರಮ್ ಅಂತ ಇಟ್ಟಿದ್ದೀವಿ. 2 ಮಾತ್ರ ನಾವೆಲ್ಲ ನಾಟಿ ಕ್ರಾಸಸ್ ಹಾಕಿದ್ದೀವಿ, ಹೆಚ್ಚ ಪ್ಯಾಲಸ್ ಹಾಕಿ ಕೆತ್ತಲು ಭಾಗ ಹಾಕಿ ಸಾಯ್ಬಾಗತ್ತೆ ಅಂದ್ಬಿಟ್ಟು ನಾಟಿ ಕ್ರಾಸ್ ಇಟ್ಟಿದ್ದೀವಿ ಸರ್. ಏನು ಸರ್, ಇದು ನೆಕ್ಸ್ಟ್ 2 ಸಿನಿಮಾ ಆಗಿದೆ, ಆ ಸಿನಿಮಾಕ್ಕೆ ಗೆಟಪ್ ಮಾಡಿದ್ದೀನಿ. ಯಾವುದು ಸರ್? ಇದು 1 ವರ್ಷ ಆಯಿತು ಸರ್, ಕರೆಕ್ಟಾಗಿ 1 ವರ್ಷಕ್ಕೆ ಮುಗಿದಿದೆ. ಸ್ಕ್ರಿಪ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ 1-1.5 ವರ್ಷ ತಗೊಂಡು ಇವ್ರಿಗೆಲ್ಲ ಅಪ್ರೋಚ್ ಮಾಡಿ ಹಾಗೆಲ್ಲ ಮಾಡೋಷ್ಟರೊಳಗೆ 1 ವರ್ಷ ಆಯಿತು ಟೋಟಲ್. ಕಾಮಿಡಿ ಮಾಡ್ತೀವಿ ಸರ್, ಅದಕ್ಕೇನು ಕೊರತೆ ಇಲ್ಲ. ಅದು ಬಿಟ್ಟರೆ ನೀವೇ ನಗ್ಬಿಟ್ರೆ ನಾನು ನಗ್ಬೇಕಾಗುತ್ತೆ. ಅದು ಬಿಟ್ಟರೆ ಚಿಕ್ಕದಾಗಿ ಏನು ಮನು ಮಾಡಬಾರ್ದು, ಅದನ್ನು ಒಂದು ಚಿಕ್ಕದ ಒಂದು ಫೈಟ್ ಮಾಸ್ ಇದೆ, ಎಮೋಷನಲ್ ಇದೆ, ಒಂದು ಮೆಸೇಜ್ ಇದೆ, ಅದಂತೂ ಜನಗಳಿಗಂತೂ ಮೋಸ ಆಗಲ್ಲ, ಖಂಡಿತ ಖುಷಿ ಪಡ್ತಾರೆ. ರಾಜೇಶ್ ಸಾಲುಂಡಿ ಇಲ್ಲ ಸರ್, ಡಬಲ್ ಮೀನಿಂಗ್ ಅಂತ ಅಂದ ತಕ್ಷಣ ಅದು ಡಬಲ್ ಮೀನಿಂಗ್ ಆಗುತ್ತೆ.
ನಾವು ಹೆಂಗ್ ನೋಡ್ತೀವಿ, ಹೆಂಗ್ ರಿಸೀವ್ ಮಾಡ್ಕೋತೀವಿ, ಅದಕ್ಕೊಂದು ಫಿನಿಶಿಂಗ್ ಅಂತ ಕೊಡ್ತಾರೆ. ಈಗ ಯಾರೋ ನೋಡಿದಾಗ ಡೈಲಾಗ್ ವರ್ಷನ್ ಬಂದಾಗ, ಏ ಅವ್ನು ನೋಡು ಹೆಂಗೈತಿ ಅಂತ ಅಂದ್ರೆ ಅದು ಡಬಲ್ ಮೀನಿಂಗು. ಅಲ್ಲಿ ಫಿನಿಶಿಂಗ್ ಕೊಟ್ಟು ಅಲ್ಲಿ ನೋಡೋ ಹೆಂಗೈತಿ ಅಂದ್ರೆ ಅವ್ನ ಮುಖ ಅಂತ ಹೇಳಿರ್ತೀವೋ, ಕಣ್ಣಿನ ಗುಡ್ಡೆ ಅಂತ ಹೇಳಿರ್ತೀವೋ, ತಲೆ ಅಂತ ಹೇಳಿರ್ತೀವೋ ಗೊತ್ತಿಲ್ಲ, ಅದು ಫಿನಿಶಿಂಗ್ ಕೊಟ್ಟಿದ್ದೀವಿ ಇದರಲ್ಲಿ. ಯಾವ ರೀತಿ ಡಬಲ್ ಮೀನಿಂಗ್ ಕಾಣಲ್ಲ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.